ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಡಿಜಿಟಲ್ ಡೈರಿ. ರಂಗೋಲಿ ನಮ್ಮ ಜನ್ರೇಷನ್ದವ್ರೆ ಡೆಕೋರೇಷನ್ಗೆ ಹಾಕಿರ್ತೀವಿ ಅಂತ ಅನ್ಕೋತೀವಿ, ಬಟ್ ನಮ್ಮ ಮಮ್ಮಿಗಳಿಗೆಲ್ಲ ಕೇಳ್ತೀವಿ ಎದಕ್ಕೆ ಹಾಕ್ಬೇಕ ರಂಗೋಲಿ ಡೈಲಿ ಮುಂಜಾನೆ ಎದ್ದ ಅಂತ. ಅವ್ರೇನಂತಾರೆ, ಅದೊಂಥರ ಲಕ್ಷ್ಮಿಗೆ ಸ್ವಾಗತ ಮಾಡಿಸ್ಕೊಂಡಾಗ ಹಾಕಿರೋ ಮುಂಜಾನೆ ಹಾಕಬೇಕು, ಇಲ್ಲ ಸಂಜೆ ಟೈಮಿಂಗ್ ಮುಸ್ಸಂಜೆ ಟೈಮಿಗೆ ಹಾಕ್ಬೇಕಂತ ಹೇಳ್ತಾರೆ. ಅದೃಷ್ಟ ಒಳ್ಳೇದಾಗ್ತೈತಿ ಎಲ್ಲರಿಗೂ, ಸೊ ಹಾಕ್ಬೇಕಂತಾರೆ. ಬಟ್ ಸೈಂಟಿಫಿಕ್ ರೀಸನ್ ಏನೈತಂತ ಯಾರು ಥಿಂಕ್ ಮಾಡಿರೇನು ಇದ್ರ ಹಿಂದೆ? ಮೊದಲಿನ ಕಾಲದಾಗ ಆಕಳ ಸಗಣಿ ತಗೊಂಡ ಸಾರಿಸಿ ಆಮೇಲೆ ಅದ್ರ ಮೇಲೆ ರಂಗೋಲಿ ಬಿಡ್ತಿದ್ರು. ಯಾಕಪ್ಪ ಅಂದ್ರೆ, ನಾವು ಯಾವಾಗ ಹೊರಗಿಂದ ಬರ್ತೀವಲ್ಲ ಅದ್ರ ಮೇಲೆ ಯಾವಾಗ ನಡ್ಕೊಂಡು ಹೋಗ್ತೀವಲ್ಲ ಸಾರಿಸಿದ ಮೇಲೆ ನಮ್ಮ ಕಾಲಿಗೆ ಹತ್ತಿದ ಕ್ರಿಮಿಕೀಟ ಎಲ್ಲ ಎಲ್ಲ ಅಬ್ಸಾರ್ಬ್ ಆಗ್ಬೇಕು. ಇದರಿಂದ ನಮ್ಮ ಮನೆ ಒಳಗೆ ಹೋಗಂಗಿಲ್ಲ ಕ್ರಿಮಿ ಕೀಟಗಳು, ಅಲ್ಲೇ ಉಳಿತಾವ. ಇದು ನಮ್ಮ ಸೈಡ್. ಬಟ್ ಒಂದೊಂದು ಸೈಡ್ ಏನು ಮಾಡ್ತಾರೆ, ಅಕ್ಕಿ ಹಿಟ್ಟು ನೆನೆಸಿ ಅದನ್ನು ಪೇಸ್ಟ್ ಟೈಪ್ ಮಾಡಿ ಅದರಲ್ಲೇ ಹಾಕ್ತಿದ್ರೆ. ಅದರದಿಂದನು ಸೇಮ್ ರೀಸನ್, ಭಾಳ ಏನು ಡಿಫ್ರೆನ್ಸ್ ಇಲ್ಲ. ಅದರದಿಂದ ಏನಾಗ್ತಿತ್ತು, ಕ್ರಿಮಿಕೀಟಗಳಿಗೆ ಆಹಾರ ಆಗ್ತಿತ್ತು. ಆ ಆಹಾರದಿಂದ ಅವಲ್ಲೇ ಮನೆ ಬಾಗಿಲು ಹೊರಗೇ ಇರ್ತಿತ್ತು, ಹೊರತಾಗಿ ಮನೆ ಬಾಗಿಲು ಒಳಗೆ ಹೋಗ್ತಿರ್ಲಿಲ್ಲ. ಈಗೇನು ಬಿಡ್ರಿ, ಲೈಸಾಲ ಅದ ಇದಂತ ಹೇಳಿ ನಾವು ಪರಿಶಿ ಒರೆಸ್ತೀವಿ ಹಾಕಿ. ಬಟ್ ಅವಾಗಿಂದ ಅದ ರೀಸನ್ ಏನೇ ಹೇಳ್ರಿ, ಹಿರಿಯರೇನೂ ಇರಲ್ದಂತೂ ಯಾವುದೋ ಶಾಸ್ತ್ರ ವೇದ ಹೇಳಿರಂಗಿಲ್ಲ. ಅದರಿಂದ ಪ್ರತಿಯೊಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರ್ತೈತಿ. ಅದನ್ನು ಅರ್ಥ ಮಾಡ್ಕೊಳ್ಳಲ್ದ ನಾವು ಇದ್ದಿದ್ದಕ್ಕೆಲ್ಲ ಮೂಢನಂಬಿಕೆ ಅಂತ ಇರ್ತೀವಿ. ಬಟ್ ಅವರು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತೀವಲ್ಲ, ಆ ಥರ ಅವರೆಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡ ಒಂದು ಶಾಸ್ತ್ರ ವೇದ ಮಾಡಿರ್ತಾರೆ. ಅದನ್ನು ನಾವು ಡೀಪ್ ರಿಸರ್ಚ್ ಇರಲ್ದ ಮೂಢನಂಬಿಕೆ ಅಂತ ಹೇಳ್ಕೊತ ಅಡ್ಡಾಡ್ಬಿಡ್ತೀವಿ. ಏನು ಮಾಡತ್ತೀ? ಯಾರ್ದದ ಅಮ್ಮಂದ ಯಾವ ತೊಳೆದು ಹಾಕಿಲ್ಲ ಏನಿವತ್ತು ಮುಂಜಾನೆ? ಹಾಂ, ನಿಂಗೆ ಹೋಗ್ಯ ಕೇಳ್ಯಾರೇನು? ಉಲ್ಟಾ ಕೂತ್ ಹೋಗ್ಯಾಕತ್ತಿಲ್ಲ, ಆ ಕಡೆ ಕೂತ್ ಹೋಗಿಬೇಕು. ಹ್ಮ್, ಜೋರೈತಿ. ಅಲ್ಲೇ ಎಲ್ಲ ಹಾಕಕ್ಕೆ ಅದ ನೆಲಕ್ತೈತಿ ನಿಂಗ? ತಡಿ, ಕೆಳಗೆ ಮಾಡ್ತೇನೆ. ಬಿತ್ತು ಮತ್ತೆ ಒಳದಾಕು. Go, go, go. I got a feeling, oh, don't you wanna come a little closer? ಅಲ್ಲೊಂದು ಸ್ವಲ್ಪ ನಮ್ಮ ಅನ್ನಗಳ ಮನೆಗೆ ಹೋಗ್ಬಾರ್ದು, ಬರೀ ಟ್ರಕ್ ಯಾಕೋ ಭಾಳ ತಾತ್ ನಿಂತೈತಿ. ಸೊ ಏನು ಎಂತ ಕೇಳಾಕ, ಹಳ್ಳಿ ಅಂದ್ರೆ ಹಿಂಗಲ್ಲ ರೀ, ಆಚಾರ ಪಾಚಾರ ಮಾಡೋದು ಬರೀ. ಆ್ಯಂಡ್ ಅವ್ರು ಕಲ್ಲು ಇಡಿಸ್ಕೊಳತ್ತಿದ್ರ, ಬಿಕಾಸ್ ಒಂದು ಇದೇನು ಚಡಿಕ ಅನ್ಸತ್ತಿತ್ತಲ್ಲ, ಅಲ್ಲೊಂದು ಎರಡು ರೂಮ್ ಟೈಪ್ ಅಥವಾ ಈಗ ಕಾಳ ಕಡೆ ಇಟ್ಟರೆ ಮಳಿ ಹನಿ ಸಿಡಿಬಾರ್ದು ಅಂತೇಳಿ ಆಚಾರ ಮಾಡ್ಕೊಳಕತ್ತಿರ. ಮುಂಚೆ ಎಲ್ಲ ನಮ್ಮಲ್ಲಿ ಈ ಥರ ತರಿಸ್ಲಿರಲಿಲ್ಲ, ಕೆಂಪಕಲ್ಲ ಇಟ್ಟಂಗಿನ ಜಾಸ್ತಿ. ಬಟ್ ಇದೇನೋ ಗಾಡಿ ಜಲ್ದಿ ಇರ್ತೈತಿ ಅಂತೇಳಿ ಆ ತರಿಸ್ಯಾರ. ಆ್ಯಂಡ್ ಬರುವಷ್ಟಾಗ ಸಂಜೆಗೆ ನಮ್ಗೊಂದು ಟಾಸ್ಕ್ ಕೊಟ್ಬಿಟ್ಟಾರೆ ಹೂ ಕಟ್ಟಾಕೆ. ಇದೇನು ಫೋರ್ಸ್ಫುಲಿ ಅಂತ ಹೇಳೋಕೆ ಆಗಂಗಿಲ್ಲ, ಬಿಕಾಸ್ ನನಗೂ ಲೈಕ್ ಆಗ್ತೈತಿ ಹೂ ಕಟ್ಟೋದು. ಸೊ ನಾಳೆ ಫಂಕ್ಷನ್ ಇತ್ತ, ಅದಕ್ಕಾಗಿ ಹೂ ಎಲ್ಲ ಬೇಕಿದ್ದು ಅಂತೇಳಿ ಇವೆಲ್ಲ ನಮ್ಮ ತೋಟದಾಗ ಬೆಳೆದಿದ್ದು. ನಂಗೆ ಹೂ ಕಟ್ಟಿದ ಮುಂದೆ ಏನೋ ಒಂದು ಥಾಟ್ ನೆನ್ ಬತ್ತ, ಬಿಕಾಸ್ ನಾನು 90's ಕಿಡ್ಡು ಅಥವಾ 20's ಕಿಡ್ಡು ಅಂತ. ಏನೋ ರೀ 2000 and 2001 ಒಳಗೆ ಏನು ಹುಟ್ಟಿರ್ತೀವಲ್ಲ ಅವ್ರೊಂದು ಇದ ಪ್ರಾಬ್ಲಮ್ಮ. ಲಕ್ಕಿ ಅಂತ ಹೇಳ್ಬೋದು ಅಥವಾ ಅನ್ಲಕ್ಕಿನೋ ಏನು ಗೊತ್ತಾಗಂಗಿಲ್ಲ. ಲಕ್ಕಿ ಯಾಕಪ್ಪ ಅಂದರೆ ನಮ್ಗೆ ಈ ಥರ 90'sದು ಎಲ್ಲ ಹ್ಯಾಬಿಟ್ಸ್, ಆಮೇಲೆ ಕಲ್ಚರ, ಆಮೇಲೆ ಎಲ್ಲ ಸಿರೀಸ್ ಅವು ಎಲ್ಲ ನೋಡಿ ಬಂದಿರ್ತೀವಿ, ಲೈಕ್ ಶಕ್ತಿಮಾನ್ ಆವ ಇವ ಅಂತ ಹೇಳ್ಕೊಂಡ. ಬಟ್ 20's ಕಿಡ್ ಯಾಕಪ್ಪ ಅಂದ್ರೆ
ಟ್ವೆಂಟೀಸ್ ಆಗಿನ ನಮ್ಗೆ ಗೊತ್ತದಾವ ಎಲ್ಲಾನು ಅರ್ಧಮರ್ಧ, ನಾ 90's ಅರ್ಧಮರ್ಧ, 20's ಅರ್ಧಮರ್ಧ. ಈ ಕಡೆ ನಾವು 90's ಕಿಡ್ ಅಂತ ಪ್ರೌಡ್ಫುಲ್ ಹೇಳ್ಕೋಬೇಕಂದ್ರೆ ಅವ್ರ ಏನು ಈಗೀಗ ಎಂಡ್ದು ಅಷ್ಟು ನೋಡ್ಯಾರಿ, ಫುಲ್ ಎಲ್ಲ ನಮ್ಮ ಜೊತೆಗೆ ನಾವು ಗ್ರೋ ಆಗಿರೇನಂತ ಅವ್ರು ಅಂತ ಕೇಳ್ತಾರೆ. ಈ 20's ಹೇಳ್ಬೇಕಂದ್ರೆ ಇವರೆಲ್ಲ ಓಲ್ಡ್ ಜನ್ರೇಷನ್. ನೀವು 20's ಒಳಗೆ ಹೆಂಗೆ ಇನ್ಕ್ಲೂಡ್ ಹಾಕಿರಿ, ನೀವೆಲ್ಲ 90's ಕಿಡ್ ಜೊತೆ ಬೆಳೆದವ್ರಂತ ಅವ್ರು ಅಂತಾರೆ. ಗೊತ್ತಾಗಂಗಿಲ್ಲ, ನೀವೇ ಹೇಳ್ರಿ ನಾವು 90's ಕಿಡ್ ಏನು 20's ಕಿಡ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ. ಇದೆಲ್ಲ 2000 and 2001 ಕಿಡ್ಸ್ ವೆತೆ ಗೂಕ್ ಮಂಗ್ಯ ಗೂಕ್ ಮಂಗ್ಯ ಏನ್ ಮಾಡತ್ತೆ ತಲ್ಲಿಯ ಗೂಕ್ ಮಂಗ್ಯ? ನಂಗೂ ಬೇಕ. ಅರಿ ಅರಿ ದಿಸ್ ಒನ್ ಇಲ್ಲೇನೋ ಆಗೈತ್ಲ ಬ್ಯಾಡ ಚಲೋ. ಆಫ್ಟರ್ ಎ ಬ್ರೇಕ್ ಮತ್ತೆ ಸ್ಟಾರ್ಟ್ ಮಾಡತ್ತೀವಿ ಹೋಗುಟ್ಟಾಕ, ಬಿಕಾಸ್ ಭಾಳ ಇದ್ದು ತೋರಿಸ್ತೇನೆ ಲಾಸ್ಟ್. ಭಾಳ ಅಂತೂ ಹೇಳೋಕ್ಕಾಗಂಗಿಲ್ಲ, ಒಂದು ರೇಂಜಾಗಿದ್ದು. ಇದು ಈ ಥರ ಕಟ್ಟೋದು ಕಾಲಾಗಿಡು ಕಟ್ಟೋದ ನಾನು ಯೂಟ್ಯೂಬ್ದಾಗ ನೋಡಿ ಕಲ್ತೀನಿ. ಲೈಕ್ ಈ ಥರ ಕಟ್ಟರೆ ಏನು ಲೆಂತ್ ಕಮ್ಮಿ ಆಗ್ತೈತಿ, ಬಟ್ ವ್ಯಾಲ್ಯೂಮ್ ಜಾಸ್ತಿ ಆಗ್ತೈತಿ. ವ್ಯಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ನಾವು ತುರ್ಬಾದು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಹಿಂಗೆ ರೌಂಡ್ ಗಾಜ್ರಾ ಟೈಪ್ ಕಟ್ಕೊಳಕ್ಕೆ ಚಂದ ಕಾಣಿಸ್ತೈತಿ. ಇದು ಪೂರಾ ಎಂಡ್ ತನ ನೋಡ್ರಿ ಎಷ್ಟು ಹೂ ಕಟ್ಟಿವಂತ ಗೊತ್ತಾಗ್ತದೆ. ಇವರೆಲ್ಲ ಕ್ರಿಕೆಟ್ ಆಡ್ಬೇಕಂತ ಸೊ ನಂಗೆ ಹೆಲ್ಪ್ ಮಾಡಕ್ ಬಂದಾರೆ, ಜಲ್ದಿ ಜಲ್ದಿ ಕಟ್ಟಿ ಕ್ರಿಕೆಟ್ ಆಡಕ್ ಹೋಗೋದೈತಿ. ಕ್ರಿಕೆಟ್ ಆಡ್ ಬಂದಿವು, ಫುಲ್ ಓಡಾಡಿವು, ಫುಲ್ ಹಸಿವಾಯ್ ಬಿಟ್ಟಿತ್ತ ಗಾಳಾಗ. ರಾತ್ರಿ ಊಟಕ್ಕೆ ರೊಟ್ಟಿ ಮಾಡಿಟ್ಟಿದ್ರ, ಆಮೇಲೆ ಗರ ಅಗರ 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 ಅಂತ ಹೇಳಿ ಜುನ್ಕ ತಿರ್ವಾಕತ್ತಾರ. ಜುನ್ಕ ಆದ್ಮೇಲೆ ಊಟ ಮಾಡಿ ಸಿಗುನು ಅಂತ. ನಿನ್ನೆ ನೈಟ್ ಲಾಕ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಇದು ಮಾರ್ನಿಂಗ್ ಮತ್ತೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದ. ಹೂ ಎಷ್ಟಾಗ್ಯಾವ ನೋಡೋಣ ಬರ್ರಿ. ಒಂದು, ಎರಡು, ಮೂರು, ನಾಲ್ಕು, ಇತ್ರಾಗ ಎರಡು ಆಗ್ತಾವ ಅಂದರೆ ಅದನ್ನು ಕಟ್ ಮಾಡಿಲ್ಲ. ಐದು, ಆರು, ಆರು ಮೊಳ 30 ರೂಪಾಯಿಗೆ ಒಂದು ಹೋದ್ರೂ 180 ರೂಪಾಯಿ ಆಗ್ತೈತಿ. ಆಮೇಲೆ ಇದು ತುರ್ಬಕ್ಕೆ ಹಾಕೋದಂತ ಹೇಳಿಲ್ಲ, ನೋಡ್ಬೋದು ನೀವು. ವ್ಯಾಲ್ಯೂಮ್ ಆಗಿಲ್ಲ ಬಟ್ ಸಾರಿ, ವ್ಯಾಲ್ಯೂಮ್ ಆಗ್ಯದ ಬಟ್ ಲೆಂತ್ ಕಮ್ಮಿ ಆಗಿಬಿಟ್ಟೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಾಳೆ ಹೊಸ ಲಾಗ್ ಜೊತೆ ಸಿಗೋಣ ಅಂತ. ಅಂಟಿಲ್ ದೆನ್ ಬಿ ಹ್ಯಾಪಿ, ನೋ ಬಿ ಖುಷಿಯಾಗಿರೋಣ. ಬಾಯ್ ಬಾಯ್.